ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಈ ವಿಡಿಯೋದಲ್ಲಿ ನಾವು ಆಗ ಇನ್ಸರ್ಟ್ ಮಾಡಿದಂತಹ ಕ್ವೆರಿಯನ್ನು ಅಥವಾ ಇನ್ಸರ್ಟ್ ಮಾಡಿದಂತಹ ಶರ್ಟನ್ನು ಹೇಗೆ ನಮಗೆ ಡಿಸ್ಪ್ಲೇ ಮಾಡಬಹುದು ಎಂಬುದಾಗಿ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಸೇಮ್ ಮೆಥಡ್ ಯೂಸ್ ಮಾಡಿ ನಾವು ಎರಡು ಹೊಸ ಶರ್ಟ್ ಟೈಪನ್ನು ನಮ್ಮ ಡೇಟಾಬೇಸಿಗೆ ಅಥವಾ ನಮ್ಮ ಟೇಬಲಿಗೆ ಇನ್ಸರ್ಟ್ ಮಾಡೋಣ. ಸೊ ಇನ್ಸರ್ಟ್ ಇಂಟು, ಯು ಆಲ್ ಆಲ್ರೆಡಿ ನೋ ದ್ಯಾಟ್ ಶರ್ಟ್ಸ್, ರೈಟ್? ಶರ್ಟ್ಸ್ ಎಂಬುದು ನಿಮ್ಮ ಟೇಬಲ್, ಅದರೊಳಗೆ ಅದರ ಕಾಲಮ್ ನೇಮ್ಸ್. ಸೊ ಶರ್ಟ್ ಅಂಡರ್ ಸ್ಕೋರ್ ಟೈಪ್, ಕಮ ಕ್ವಾಂಟಿಟಿ, ವ್ಯಾಲ್ಯೂಸ್ ಕ್ಯಾಶುವಲ್ and quantity 50. Okay, so this is the query. Okay, sorry, namge idannu default madbeku. So ivattu on madoga adannu nodku nenpidkoli yava database anta irbeku. Nan close madidda, close madi open madoga we have to make it as default. So nodi iga navu innondu shirt annu add madidvi, ade tara innondu shirt annu add maduva. We'll call it as t-shirt 35 anta koduva. 35 ಪೀಸ್ ಆಫ್ ಟೀ ಶರ್ಟ್ ಬಂದಿದೆ ನಮಗೆ, ಎಂಟರ್, ರೈಟ್. ಸೊ ಇವಾಗ ನಾವು ನಮ್ಮ ಟೇಬಲಲ್ಲಿ ಮೂರು ಥರದಂಥ ಶರ್ಟ್ಸ್ ಟೈಪನ್ನು ಹಾಕಿದ್ವಿ, ಒಂದು ಫಾರ್ಮಲ್, ಒಂದು ಕ್ಯಾಶುವಲ್ ಹಾಗೂ ಒಂದು ಟೀ ಶರ್ಟ್. ಅದಕ್ಕೆ ಮೂರು ತ್ರೀ ಡಿಫ್ರೆಂಟ್ ಆಗಿರುವಂತಹ ಕ್ವಾಂಟಿಟೀಸನ್ನು ಕೂಡ ನಾವೀಗ ಆಲ್ರೆಡಿ ಕೊಟ್ಟಿವಿ. ಸೊ ಈಗ ನಮ್ಗೆ ಏನು ಮಾಡಬೇಕು ಅಂತ ಹೇಳಿದರೆ, ಒಂದು ಕಸ್ಟಮರ್ ಬಂದರು, ಆ ಕಸ್ಟಮರ್ ಬಂದರು ನಮ್ಮ ಹತ್ರ ಕೇಳಿದ್ದು ನಿಮ್ಮ ಹತ್ರ ಯಾವುದೆಲ್ಲ ಶರ್ಟ್ಸ್ ಇದೆ ಅಥವಾ ಯಾವೆಲ್ಲ ಟೈಪಿದು ಶರ್ಟ್ಸ್ ಇದೆ ಅಂತ. ಸೊ ನಾವೀಗ ಏನು ಮಾಡಬೇಕು ಅಂತ ಹೇಳಿದರೆ, ಡೇಟಾಬೇಸಲ್ಲಿ ಏನೆಲ್ಲ ಇದೆ ಅಥವಾ ನಮ್ಮ ಟೇಬಲ್ಸಲ್ಲಿ ಏನೆಲ್ಲ ಇದೆ ಅದನ್ನು ಡಿಸ್ಪ್ಲೇ ಮಾಡಲಿಕ್ಕೆ ಒಂದು ಕ್ವೆರಿ ಬರೀಬೇಕು, ಕರೆಕ್ಟ್ ಅಲ್ಲ? ಈಗ ಫಾರ್ ಎಕ್ಸಾಂಪಲ್, ಯಾವುದೇ ವೆಬ್ಸೈಟಲ್ಲಿ ಯಾವುದಾದ್ರು ಡೇಟಾ ಎಲ್ಲಿ ಸ್ಟೋರ್ ಆಗಿದೆ ಅಂತ ತೋರಿಸಲಿಕ್ಕೆ ಡೇಟಾಬೇಸಲ್ಲಿ ಸ್ಟೋರ್ ಆಗಿದೆ ಅಂತ ಹೇಳ್ತಾರೆ. ಸೊ ಡೇಟಾಬೇಸಿಗೆ ಕ್ವೆರಿ ಮಾಡಿ ಆ ಡೇಟಾವನ್ನು ತಂದು ನಿಮ್ಮ ಸ್ಕ್ರೀನಲ್ಲಿ ಡಿಸ್ಪ್ಲೇ ಮಾಡುವಂಥದ್ದು. ಸೊ ನಾವೀಗ ಡೇಟಾಬೇಸಲ್ಲಿ ಇರುವಂತಹ ಟೇಬಲಲ್ಲಿ ಯಾವುದೆಲ್ಲ ಡೇಟಾ ಇದೆ ಆ ಡೇಟಾವನ್ನು ಡಿಸ್ಪ್ಲೇ ಮಾಡೋದು ಹೇಗೆ ಅಂತ ನೋಡಬೇಕು. ಸೊ ಫಾರ್ ದ್ಯಾಟ್ ವಿ ಹ್ಯಾವ್ ಅ ಮೆಥಡ್ ಕಾಲ್ಡ್ ಆಸ್ ಸೆಲೆಕ್ಟ್. ಫಸ್ಟ್ ನಾನು ಅದರ ಸಿಂಟ್ಯಾಕ್ಸ್ ಬರೀತೇನೆ. ಸೊ ಸೆಲೆಕ್ಟ್ ಅಂತ ಹೇಳಿದರೆ ಡೇಟಾಬೇಸಿಂದ ಸೆಲೆಕ್ಟ್ ಮಾಡುವಂಥದ್ದು. ಸೆಲೆಕ್ಟ್ ಸ್ಟಾರ್ ಅಂತ ಹೇಳಿದರೆ ಎಲ್ಲ ಕಾಲಮ್ಸನ್ನು ಸೆಲೆಕ್ಟ್ ಮಾಡ್ಕೋ ಅಂತ, ಎಲ್ಲ ಕಾಲಮ್ಸನ್ನು ಸೆಲೆಕ್ಟ್ ಮಾಡ್ಕೋ ಫ್ರಮ್ ಟೇಬಲ್ ನೇಮ್. ಸೊ ನಿಮ್ಮ ಸಿಂಟ್ಯಾಕ್ಸ್ ಹೀಗೆ ಹೋಗ್ತದೆ. ಓಕೆ, ಸೊ ಸೆಲೆಕ್ಟ್ ಸ್ಟಾರ್ ಎಲ್ಲ ಕಾಲಮ್ ನೇಮ್. ಇಲ್ಲಿ ನಮ್ಗೆ ಎರಡೇ ಕಾಲಮ್ ನೇಮ್ ಇರೋದು, ನಿಮ್ಮ ಟೇಬಲಲ್ಲಿ 100 ಕಾಲಮ್ ನೇಮ್ ಇರ್ಬೋದು. ಸೊ 100 ಕಾಲಮ್ ನೇಮ್ ಅನ್ನು ಕೂಡ ಸೆಲೆಕ್ಟ್ ಮಾಡಿ ಕೊಡು ಅಂತ, ಫ್ರಮ್ ಟೇಬಲ್ ನೇಮ್. ವೆರಿ ಸಿಂಪಲ್, ವೆರಿ ಜನರಿಕ್ ಆಗಿದೆ ಇದು, ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್. ಸೊ ಈಗ ನಾವು ಅದನ್ನೇ ಟ್ರೈ ಮಾಡಿಬಿಡುವ. ಸೊ ಸೆಲೆಕ್ಟ್ ಸ್ಟಾರ್ ಫ್ರಮ್, ನಮ್ಮ ಟೇಬಲ್ ಹೆಸರೇನು? ನಮ್ಮ ಟೇಬಲ್ ಹೆಸರು ಶರ್ಟ್ಸ್. ಸೊ ನಮ್ಮ ಟೇಬಲ್ ಹೆಸರು ಶರ್ಟ್ಸ್ ಆದಾಗ ಇದನ್ನು ಎಕ್ಸಿಕ್ಯೂಟ್ ಮಾಡಿದರೆ ನೋಡಿ, ನಮಗೆ ನಮ್ಮ ಶರ್ಟ್ ಟೈಪ್ ಹಾಗೂ ಕ್ವಾಂಟಿಟಿ ಸಿಕ್ಕಿತು. ಸೊ ಮೂರು ಶರ್ಟ್ ಟೈಪನ್ನು ಹಾಕಿದ್ದೇವೆ ನಾವು, ಫಾರ್ಮಲ್ ಶರ್ಟ್, ಕ್ಯಾಶುವಲ್, ಟೀ ಶರ್ಟ್, ಮೂರು ಶರ್ಟ್ ಟೈಪ್ ಇನ್ಸರ್ಟ್ ಮಾಡಿದ್ವಿ. ಕ್ವಾಂಟಿಟಿ 12, 50 ಹಾಗೂ 35. ಸೊ ಮೂರು ಕ್ವಾಂಟಿಟಿ ಹಾಗೂ ಶರ್ಟ್ ಟೈಪ್ ಅನ್ನು ನಮಗೆ ಈಗ ಸಿಕ್ಕೇ ಆಯಿತು. ಸೊ ದಿಸ್ ಈಸ್ ಹೌ ವಿ ಕ್ವೆರಿ ಫ್ರಮ್ ಅ ಡೇಟಾಬೇಸ್. ಈ ಮುಖಾಂತರ ನಾವು ಡೇಟಾಬೇಸಲ್ಲಿ ಏನೆಲ್ಲ ಡೇಟಾ ಇದೆ, ಯಾವುದೆಲ್ಲ ಕಾಲಮ್ಸ್ ಇದೆ, ಆ ಎಲ್ಲ ಕಾಲಮ್ಸನ್ನು ಆ್ಯಡ್ ಮಾಡಬೇಕು ಅಂತಿದ್ರೆ ನಮಗೆ ಈ ಫಾರ್ಮ್ಯಾಟಲ್ಲಿ ಮಾಡ್ಬೋದು. ಈಗ ನಮಗೆ ಜಸ್ಟ್ ಕ್ವಾಂಟಿಟಿ ಮಾತ್ರ ಬೇಕು ಅಂತಿದ್ರೆ, ಜಸ್ಟ್ ಕ್ವಾಂಟಿಟಿ ಮಾತ್ರ ಮಾಡಿದ್ರೆ ಆಯಿತು. ಆ್ಯಂಡ್ ದೆನ್ ನೋಡಿ, ನನಗೆ ಜಸ್ಟ್ ಕ್ವಾಂಟಿಟಿ ಮಾತ್ರ ಬರ್ತದೆ 12, 50, 35. ಸೊ ಅದೇ ಥರ ಶರ್ಟ್ ಅಂಡರ್ ಸ್ಕೋರ್ ಟೈಪ್ ಮಾಡಿದರೆ ಶರ್ಟ್ ಟೈಪ್ ಮಾತ್ರ ಬರುತ್ತೆ. ಸೊ ಸ್ಟಾರ್ ಮಾಡಿದರೆ ಎಲ್ಲ ಬರುತ್ತೆ. ಸೊ ಸ್ಟಾರ್ ಮಾಡಿದರೆ ವಿಲ್ ಗೆಟ್ ಎವ್ರಿಥಿಂಗ್. ಸೊ ನನಗೆ ಎಲ್ಲ ಡೀಟೇಲ್ಸ್ ಈಗ ಬರ್ತಾ ಇದೆ. ಓಕೆ, ಸೊ ನಾವೀಗ ಡೇಟಾಬೇಸಲ್ಲಿ ಇರುವ ಕಂಟೆಂಟನ್ನು ಡಿಸ್ಪ್ಲೇ ಮಾಡಿದ್ವಿ. ಸೊ ನೆಕ್ಸ್ಟ್ ನಮಗೆ ಒಂದು ಕ್ಲೈಂಟ್ ಬಂದು ಕೇಳ್ತಾನೆ, ನಮಗೆ ಡೇಟಾಬೇಸಲ್ಲಿ ನಿಮ್ಮ ಹತ್ರ ಯಾವ ಶರ್ಟಿಗೆ 50ಕ್ಕಿಂತ ಮೇಲೆ ಪೀಸ್ ಇದೆ ಅಥವಾ 50 ಇದೆ ಆ ಪೀಸನ್ನು ಕೊಡಿ ಅಂತ. ಸೊ ನಮ್ಮ ಹತ್ರ ಈಗ ಕ್ಯಾಶುವಲ್ ಮಾತ್ರ 50ಕ್ಕಿಂತ ಮೇಲೆ ಇರುವಂಥದ್ದು. ಸೊ 50ಕ್ಕಿಂತ ಮೇಲೆ ಯಾವುದಲ್ಲಿ ಇದೆ ಅದನ್ನು ದಯಮಾಡಿ ನಮಗೆ ಕೊಡಿ ಅಂತ ಹೇಳ್ತಾರೆ. ಸೊ ಆಗ ಅಟ್ ದ್ಯಾಟ್ ಪಾಯಿಂಟ್ ನಮ್ಮ ಸೆಲೆಕ್ಟ್ ಸ್ಟೇಟ್ಮೆಂಟ್ ಸ್ವಲ್ಪ ಚೇಂಜ್ ಆಗುತ್ತೆ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಶರ್ಟ್, ಆ ಡೇಟಾಬೇಸಿಂದ ಆ ಟೇಬಲಿಂದ ಎಲ್ಲ ಕಾಲಮ್ಸನ್ನು ಸೆಲೆಕ್ಟ್ ಮಾಡಿ, ವೇರ್
ವೇರ್ ಒಂದು ಕಂಡೀಷನ್ ಕ್ಲೈಂಟ್ ಕೊಡ್ತಿದ್ದಾನೆ, 50 ಪೀಸ್ ಇರುವ ಶರ್ಟ್ ಮಾತ್ರ ಬೇಕು, ಯಾವ ಕ್ವಾಂಟಿಟಿಯಲ್ಲಿ 50 ಇದೆ ಅದು ಮಾತ್ರ ಬೇಕು. ಸೊ ವೇರ್ ಕ್ವಾಂಟಿಟಿ ಈಸ್ ಈಕ್ವಲ್ ಟು 50. ಸೊ ಸೆಲೆಕ್ಟ್ ಸ್ಟಾರ್ ಫ್ರಮ್ ಶರ್ಟ್ಸ್, ಶರ್ಟ್ಸ್ ಎಂಬ ಟೇಬಲಿಂದ ಎಲ್ಲ ಕಾಲಮ್ಸನ್ನು ಹೆಕ್ಕಿ ಕೊಡು, ಎಲ್ಲಿ ಕ್ವಾಂಟಿಟಿ 50 ಇದೆ, ಎಲ್ಲಿ ಕ್ವಾಂಟಿಟಿ 50 ಇದೆ ಅದನ್ನು ಮಾತ್ರ ಹೆಕ್ಕಿ ಕೊಡು ಅಂತ. ಸೊ ಸೇವ್ ನೋಡಿ, ನಮಗೆ ಕ್ಯಾಶುವಲ್ ಅಲ್ಲಿ ಮಾತ್ರ ನಮಗೆ 50 ಬರ್ತಾ ಇದೆ. ಯಾಕೆಂತ ಹೇಳಿದ್ರೆ ಕ್ಯಾಶುವಲ್ ಶರ್ಟ್ ಟೈಪ್ ಇದು ಮಾತ್ರ ಕ್ವಾಂಟಿಟಿ 50 ಇದೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಫಿಲ್ಟರಿಂಗ್ ಅಂತ ಹೇಳ್ತಾರೆ. ವೇರ್ ಕ್ಲಾಸ್ ಇಸ್ ಕಾಲ್ಡ್ ಆಸ್ ಫಿಲ್ಟರಿಂಗ್. ಸೊ ನಾವಿಲ್ಲಿ ಎರಡು ಕಂಡೀಷನ್ಸ್ ಅನ್ನು ನೋಡಿದ್ವಿ, ಒಂದು ಸೆಲೆಕ್ಟ್ ಸ್ಟೇಟ್ಮೆಂಟ್, ಇನ್ನೊಂದು ವೇರ್ ಕ್ಲಾಸ್. ವೇರ್ ಕಂಡೀಷನ್ ಹಾಕುವಾಗ ಆ ಕಂಡೀಷನಲ್ಲಿ ನಾವು ಏನು ಸ್ಪೆಸಿಫೈ ಮಾಡ್ತೇವೆ, ಆ ಸ್ಪೆಸಿಫೈ ಮಾಡಿದ್ದ ರೀತಿಯಲ್ಲಿ ನಮಗೆ ಕ್ವೆರಿ ಎಕ್ಸಿಕ್ಯೂಟ್ ಆಗುತ್ತೆ. ಆ ಸ್ಪೆಸಿಫೈ ಮಾಡಿದ ರೀತಿಯಲ್ಲಿ ನಮಗೆ ಕ್ವೆರಿ ಎಕ್ಸಿಕ್ಯೂಟ್ ಆಗುತ್ತೆ. ಈಗ ಇನ್ನೊಂದು ಎಕ್ಸಾಂಪಲ್, ನನಗೆ ಇನ್ನೊಂದು ಕ್ಲೈಂಟ್ ಬಂದು ಕೇಳ್ತೇನೆ, ನನಗೆ ಕ್ವಾಂಟಿಟಿ 50 ತನಕ ಇರುವುದನ್ನು ಕೊಡಿ, ಐ ಡೋಂಟ್ ವಾಂಟ್ ಎನಿಥಿಂಗ್ ಅಬೌವ್ 50, ಅಬೌವ್ 50 ನನಗೆ ಬೇಡ, ಐ ವಾಂಟ್ ಸಮಥಿಂಗ್ ಅರೌಂಡ್ ಫ್ರಮ್ 0 to 50 ಇರುವಂಥ ಕ್ವಾಂಟಿಟೀಸ್ ಕೊಡಿ ಅಂತ. ಸೊ ನಮ್ಗೆ ಎರಡು ಸಿಗಬೇಕು, ವಿ ಆಲ್ರೆಡಿ ನೋ ದ್ಯಾಟ್. ಬೇಕಾದ್ರೆ ಇನ್ನೊಮ್ಮೆ ನೋಡೋಣ, ಸೆಲೆಕ್ಟ್ ಸ್ಟಾರ್, ವಿ ಆರ್ ಗೆಟಿಂಗ್ 3 ಡೇಟಾ, 50ಕ್ಕಿಂತ ಕಮ್ಮಿ ಇರುವಂಥದ್ದು ಟಿ ಶರ್ಟ್ ಹಾಗೂ ಫಾರ್ಮಲ್ ಶರ್ಟ್ ಇದೆ. ಸೊ ಕಂಡೀಷನ್ ಬರೀರಿ, ವೇರ್ ಕ್ವಾಂಟಿಟಿ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 50. ಕ್ವಾಂಟಿಟಿ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ಸೊ ಈಕ್ವಲ್ ಟು ಅಂತ ಹೇಳಿದರೆ 50, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಂತ ಹೇಳಿದರೆ 50 ಅಥವಾ ಅದರ ಅದಕ್ಕಿಂತ ಕಮ್ಮಿ ಇರುವಂಥದ್ದು. ಬರೀರಿ, ಯಸ್. ಸೊ ಲೆಸ್ ದ್ಯಾನ್ ಆ್ಯಂಡ್ ಈಕ್ವಲ್ ಟು ಅಂತ ಹೇಳಿದರೆ 3 ಬರುತ್ತೆ, ಯಾಕೆಂತ ಹೇಳಿದರೆ 50 ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಈಕ್ವಲ್ ಟು ತೆಗೆದ್ರೆ ನೋಡಿ, ಫಾರ್ಮಲ್ ಟಿ ಶರ್ಟ್ ಹಾಗೂ ಟಿ ಶರ್ಟ್ ನಿಮಗೆ ಬರ್ತಾ ಇದೆ. ಅದೇ ಥರ ಗ್ರೇಟರ್ ದ್ಯಾನ್ 50 ಅಂತ ಮಾಡಿದರೆ ನಮಗೆ ಯಾವುದು ಬರಬಾರ್ದು, ಯಾಕೆಂತ ಹೇಳಿದರೆ ನಮ್ಮ ಹತ್ರ ಯಾವ ಡೇಟನೂ ಇಲ್ಲ. ಸೊ ವಿ ಆರ್ ನಾಟ್ ಗೆಟ್ಟಿಂಗ್ ಎನಿಥಿಂಗ್. ಸೊ ಗೈಸ್, ಸೊ ದಿಸ್ ಈಸ್ ಅಬೌಟ್ ಸೆಲೆಕ್ಟ್ ಸ್ಟೇಟ್ಮೆಂಟ್ಸ್ ವಿತ್ ವೇರ್ ಕಂಡೀಷನ್. ಸೆಲೆಕ್ಟ್ ಸ್ಟೇಟ್ಮೆಂಟ್ ವಿತ್ ವೇರ್ ಕಂಡೀಷನಲ್ಲಿ ಸೆಲೆಕ್ಟ್ ಸ್ಟೇಟ್ಮೆಂಟ್ ಹೇಗೆ ವರ್ಕ್ ಆಗುತ್ತೆ ಎಂಬುದಾಗಿ. ಸೊ ನಾವು ಹೇಗೆ ಡೇಟಾವನ್ನು ರಿಟ್ರೀವ್ ಮಾಡೋದು ಅಂತ ನೋಡಿದ್ವಿ. ಗೈಸ್, ಇದರ ಬಗ್ಗೆ ಸುಮಾರು ಕಲಿಯೋಣ, ದೇರ್ ಈಸ್ ಅ ಹ್ಯೂಜ್ ಥಿಂಗ್ ಟು ಬಿ ಡನ್ ಹಿಯರ್. ಸೊ ಸೆಲೆಕ್ಟ್ ಸ್ಟೇಟ್ಮೆಂಟಿಂದ ನಮಗೆ ವೇರ್ ಕ್ಲಾಸ್ ಮಾಡಿ ಹೇಗೆ ಡೇಟಾವನ್ನು ಸೆಲೆಕ್ಟ್ ಮಾಡಬಹುದು ಎಂಬುದಾಗಿ ನೋಡಿದ್ವಿ. ಸೊ ಫಸ್ಟ್ ಆಫ್ ಆಲ್ ಸೆಲೆಕ್ಟ್ ಸ್ಟಾರ್ ಟು ಗೆಟ್ ಎವ್ರಿಥಿಂಗ್. ಸೊ ನಮಗೆ ಬೇಕು ಅಂತ ಹೇಳಿದರೆ ಇಲ್ಲಿ ಶರ್ಟ್ ಟೈಪ್ ಮಾಡ್ಬೋದು, ಶರ್ಟ್ ಅಂಡರ್ಸ್ಕೋರ್ ಟೈಪ್ ಮಾಡ್ಬೋದು, ಸೆಲೆಕ್ಟ್ ಮಾಡಿ ಯಾವುದು ಬರಲ್ಲ. ಲೆಸ್ ದೆನ್ 50 ಮಾಡಿ ಎರಡು ಬರಬೇಕು, ವಿ ಆಲ್ರೆಡಿ ನೋ ದ್ಯಾಟ್ ಎರಡು ಬರಬೇಕು, ಫಾರ್ಮಲ್ ಶರ್ಟ್ ಮತ್ತು ಟೀ ಶರ್ಟ್. ಈಸ್ ಈಕ್ವಲ್ ಟು 50 ಮಾಡಿ 3 ಬರಬೇಕು. ಪರ್ಫೆಕ್ಟ್, ಪರ್ಫೆಕ್ಟ್. ಸೊ ದಿಸ್ ಈಸ್ ಹೌ ಸೆಲೆಕ್ಟ್ ಆ್ಯಂಡ್ ಸೆಲೆಕ್ಟ್ ಕ್ವೆರಿ ವರ್ಕ್ಸ್ ವಿತ್ ವೇರ್ ಕಂಡೀಷನ್. ಸೊ ಇನ್ನಷ್ಟು ಕ್ವೆರೀಸ್ ಆಗಿ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೇವೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್.